ಇವತ್ತಿಗೆ ಸರ್ಕಾರ ಬಂದು ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದು ವರ್ಷ ಕಳೆದು ಹೋಗಿದ್ದೆ. ಅವ್ರದ್ದು ಒಂದು ಜನರ ಸ್ಪಂದನೆ ಅವ್ರ ಪರವಾಗಿ ಇಲ್ಲ, ಸರ್ಕಾರದ ಪರವಾಗಿ. ಯಾಕಂದ್ರೆ ಏನೋ ಒಂದು ಅಭಿವೃದ್ಧಿ ಕಾಮಗಾರಿಗೆ ನಾವು ಏನೋ ಕೇಳೋಕೆ ಹೋದ್ರೆ, ಅನುದಾನ ಕೇಳೋಕೆ ಹೋದ್ರೆ, ಕೆಲಸ ಅಭಿವೃದ್ಧಿ ಕೇಳೋಕೆ ಹೋದ್ರೆ ಗ್ಯಾರಂಟಿ ಸ್ಕೀಮ್ ಹಾಕೊಂಡು ಕುಂತೀವಿ ಅಂತ ಹೇಳ್ತಾರೆ ಮೊದಲನೇದಾಗಿ. ಎರಡನೇದಾಗಿ, ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ರಿಸರ್ವೇಷನ್ ಅಂದರೆ ಟು ಬಿ ಮೀಸಲಾತಿಯನ್ನು ರದ್ದು ಮಾಡಿದ್ರು. ಈಗ ಅದನ್ನು ಮರುಸ್ಥಾಪನೆ ಮಾಡ್ತೀವಿ ಅಂಥೇಳಿ ಅದನ್ನು ಆಶ್ವಾಸನೆ ಕೊಟ್ಟು ಇವರು ಸರ್ಕಾರದವರು ಬಂದರು. ಆದರೆ ಅದನ್ನು ನಯಾಪಾಯಿಸಾಗಿ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ನಮ್ಮ ಅಲ್ಪಸಂಖ್ಯಾತ ಇಲಾಖೆಗೆ ಇವತ್ತಿನವರೆಗೂ ಯಾವುದೇ ರೀತಿಯ ನಮಗೆ ರಿಸರ್ವೇಷನು ಸಿಗವಲ್ತು. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದನೂ ಹಿಂದುಳಾಗತ್ತೈತಿ. ಇವತ್ತು ಅದನ್ನು ಕಾಂತರಾಜ್ ವರದಿ ಆಯೋಗನ ಇವತ್ತು ನೋಡಿಬಿಟ್ರೆ ಎಲ್ಲರಿಕಿನ್ನ ಹಿಂದುಳಿದ ಮತ್ತು ಅದು ಏನಂತಾರೆ ತೆಳಮಟ್ಟದ ವರ್ಗದವ್ರು ಅಂದ್ರೆ ಅಲ್ಪಸಂಖ್ಯಾತರದಾರ, ಅವ್ರ ಬಗ್ಗೆ ಅಂತೂ ಸ್ವಲ್ಪ ಕಾಳಜಿ ಇಲ್ಲ ಅವ್ರಿಗೆ, ಸರ್ಕಾರದವ್ರಿಗೆ. ಇದು ಈ ಸರ್ಕಾರ ಇದ್ದು ಇರಲಾರ್ದಂಗೆ ಸರ್ಕಾರ ಇದ್ದಿ, ಸುಮ್ಮನೆ ನಾಮಕ ವ್ಯವಸ್ಥೆ. ಬಿ ಜೆ ಪಿ ಅಂತರೂ ಅಲ್ಪಸಂಖ್ಯಾತರ ಮೇಲೆ ದೇಶ ಕರ್ತಿತ್ತು ಅದು ಮಾಡ್ತಿತ್ತು. ಆದರೆ ಇವರು ಚಂದಂಗೆ ಹೇಳೋದು ಚಂದಂಗೆ, ಆದ್ರೆ ಕೆಲಸ ಏನೂ ಇಲ್ಲ, ಜೀರೋ ಜೀರೋ ಕೆಲಸ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಜಾಸ್ತಿ ಯಾರಿಗೆ ಲಾಭ ಆಗಿದೆ ಸರ್? ಗ್ಯಾರಂಟಿ ಯೋಜನೆಯಿಂದ ಎಲ್ಲರಿಗೂ ಅದನ್ನು ಬೆನಿಫಿಟ್ ಸಿಗಾಕತ್ತಿದೆ. ಆದರೆ ಅಲ್ಪಸಂಖ್ಯಾತ ಇಲಾಖೆ ಕಡೆಯಿಂದ ಅದು ಆ ದುಡ್ಡನ್ನು ತೊಗೊಂಡು ಇವರು ಇದು ಬಳಕೆ ಮಾಡತ್ತಾರ. ಎಲ್ಲ ವರ್ಗದವ್ರದ್ದು ತೊಗೊಂಡು ಬಳಕೆ ಮಾಡಾಕತ್ತಿಲ್ಲ. ಟ್ಯಾಕ್ಸ್ ನಾವು ಒಬ್ಬರ ಕಟ್ಟಂಗಿಲ್ಲ, ಅಲ್ಪಸಂಖ್ಯಾತ ಅಷ್ಟೇ ಕಟ್ಟಂಗಿಲ್ಲ, ಎಲ್ಲರೂ ಕಟ್ತಾರೆ. ಆದರೆ ಇದು ಅನ್ಯಾಯ ಮತ್ತಿದ್ದು ಮಾತ್ರ ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತರಿಗೆ ಹೆಚ್ಚು ಚೆನ್ನಾಗಿ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ 80-82% ಮೆಜಾರಿಟಿ ಕೊಟ್ಟು ಆರಿಸ್ತಂದವರು ಅಲ್ಪಸಂಖ್ಯಾತರು ಈ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ಗೆ. ಆದರೆ ಅವರು ನಮ್ಮನ್ನು ಕಟ್ಟು ಕಡೆಯಾಗಿ ನೋಡಾಕತ್ತಾರ. ಈ ಸರ್ಕಾರ ನಮಗೆ ಅಷ್ಟು ತೃಪ್ತಿದಾಯಕ ಕೆಲಸ ಮಾಡುವಲ್ತು, ಏನೂ ಅಭಿವೃದ್ಧಿ ಆಗುವಲ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ತರೊಳಗೆ ಎಷ್ಟು ಮಾರ್ಕ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ? ಹತ್ತರೊಳಗೆ ನಾನು 4 ಮಾರ್ಕ್ಸ್ ಎಷ್ಟು ಕೊಡಕ್ಕೆ ಇಷ್ಟಪಡ್ತೀನಿ ನೋಡಿರಿ. 6 ಅಂಕದೊಳಗೆ ಇನ್ನೂ ಹಿಂದದಾರು, ನೋಡ್ಬೇಕು ಈಗ ಮುಂದೆ ಏನು ಅಭಿವೃದ್ಧಿ ಮಾಡ್ತಾರೋ ಏನು ಎಷ್ಟು ಇದಾಯ್ತು ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಹೆಂಗೆ? ಅದ್ರಾಗ ಕೆಲವೊಂದಿಷ್ಟು ಮುಂದುವರೆದ್ರೆ ಒಳ್ಳೇದು, ಆದರೆ ಅದು ಅಭಿವೃದ್ಧಿ ಕೆಲಸ ಕುಂಠಿತ ಆಗಿತ್ತಂದ್ರೆ ಅದು ಇದ್ದು ಇರಲಾರ್ದ. ಒಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ರು, ಯಾವ ದೇಶ ಶಿಕ್ಷಣ ಆರೋಗ್ಯ ಇವು ಇನ್ನೊಂದು ಮೂರು ವಸ್ತು, ಈ ಮೂರು ಹೇಳಿದ್ರು ಅವರು. ಅದ್ರಾಗ ಎರಡು ಅದನ್ನು ಅಷ್ಟು ಅದನ್ನು ಹೊರತುಪಡಿಸಿ ಬೇರೆ ಯಾವ ಫ್ರೀ ಕೊಟ್ರಂದ್ರೆ ಅದು ಭಾಳ ದಿವಸ ನಡೆಯಂಗಿಲ್ಲ ಅಂತೇಳಿ. ಯಾಕಂದ್ರೆ ಅದು ಹಂಗೆ ಐತ್ರಿ. ಈಗ ಶಿಕ್ಷಣ ಫ್ರೀ ಕೊಡ್ಬೇಕು, ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು, ಆರೋಗ್ಯಕ್ಕೆ ಹೆಚ್ಚು ಎತ್ತು ಕೊಡ್ಬೇಕು. ಅದನ್ನು ಬಿಟ್ಟು ಯಾವು ಇವು ಸ್ಕೀಮ್ ಅಂತೇಳಿ ಹಾಕ್ಕೊಂಡು ಜಸ್ಟ್ ಸರ್ಕಾರ ಆರಿಸಿ ಬರೋಕೆ ಇವ್ರು ಮಾಡಿಕೊಂಡ್ರೆ ಅದೇನು ಜಾಸ್ತಿ ದಿವಸ ತಡೆಯಂಗಿಲ್ಲ, ಲಾಭನೂ ಇಲ್ಲ. ಅದು ನನ್ನ ಹೆಸರು ಬಿಲಾಲ್ ಗೋಕಾಮಿ, ಗದಗ ಜಿಲ್ಲಾ SDP ಅಧ್ಯಕ್ಷ ನಾನು.